ಒಬ್ಬ ವ್ಯಕ್ತಿ ಗಾಡಿಯಿಂದ ಇಳಿದು ಅವಸರದಿಂದ ಏರ್ಪೋರ್ಟಿಗೆ ನುಗ್ಗಿದ ವಿಮಾನ ಹಾರಲು ಸಿದ್ಧವಾಗಿತ್ತು ಆ ವ್ಯಕ್ತಿಗೆ ಯಾವುದೋ ಕಾನ್ಫರೆನ್ಸ್ ಮೀಟಿಂಗ್ಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು ಅದಕ್ಕಾಗಿ ಹೋಗಿ ತನ್ನ ಸೀಟಿನಲ್ಲಿ ಕುಳಿತ ವಿಮಾನ ನಿಧಾನವಾಗಿ ಹಾರತೊಡಗಿತು ವಿಮಾನ ಸ್ವಲ್ಪ ದೂರ ಹಾರಿದ ನಂತರ ಅದೇ ಸಂದರ್ಭದಲ್ಲಿ ಕ್ಯಾಪ್ಟನ್ ಘೋಷಣೆ ಮಾಡ್ತಾನೆ ತುಫಾನಿಂದ ಕೂಡಿದ ಮಳೆ ಮತ್ತು ಸಿಡಿಲು ಸಲುವಾಗಿ ರೇಡಿಯೋ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಪರಿಸ್ಥಿತಿ ಒತ್ತಾಯದ ಮೇರೆಗೆ ನಾವು ಹತ್ತಿರ ಇರುವ ಏರ್ಪೋರ್ಟ್ನಲ್ಲಿ ಇಳಿಸುತ್ತೇವೆ ಎಂದ ಹ್ಯುಮನ್ ಲ್ಯಾಂಡ್ ಆಗಿದ ಮೇಲೆ ಆ ವ್ಯಕ್ತಿಗೆ ಕ್ಯಾಪ್ಟನ್ಗೆ ವಾದ ಮಾಡ್ತಾನೆ ನನ್ನ ಒಂದು ಒಂದು ನಿಮಿಷವೂ ಬಹಳ ಬೆಲೆ ಉಳ್ಳಿದ್ದು ಆ ಕಾನ್ಫರೆನ್ಸ್ ಮೀಟಿಂಗ್ನಲ್ಲಿ ನಾನು ಹೋಗುವುದು ಬಹಳ ಮುಖ್ಯ ಎಂದು ಹೇಳಿದ ಬಳಿಯಲ್ಲಿ ನಿಂತಿರುವ ಒಬ್ಬ ಅವನಿಗೆ ಗೊತ್ತು ಹಿಡಿದು ಆ ವ್ಯಕ್ತಿ ಹೇಳಿದ ಡಾಕ್ಟರ್ ಚಂದ್ರಶೇಖರ್ ತಾವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಟ್ಯಾಕ್ಸಿಯಿಂದ ಹೋದರೆ ಕೇವಲ ಮೂರು ಗಂಟೆಗೆ ಅಲ್ಲಿಗೆ ನೀವು ತಲುಪುತ್ತೀರಿ ಡಾಕ್ಟರ್ ಅವನಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಟ್ಯಾಕ್ಸಿ ತೆಗೆದುಕೊಂಡು ಹೋದ ಆದರೆ ಗುಡುಗು ಸಹಿತ ಗಾಳಿ ಮಳೆ ಬರುತ್ತಿತ್ತು ಆದರೂ ಸಹ ಡ್ರೈವರ್ ಟ್ಯಾಕ್ಸಿ ಹಾಗೆ ಓಡಿಸ್ತಿದ್ದ ಸ್ವಲ್ಪ ಸಮಯದ ನಂತರ ಡ್ರೈವರಿಗೆ ನಾವು ದಾರಿ ತಪ್ಪಿದ್ದೇವೆ ಎಂದು ಅರಿವಾಯಿತು ಗಾಡಿಯನ್ನು ನಿಲ್ಲಿಸಿದ ಇದನ್ನು ತಿಳಿದ ಆ ವ್ಯಕ್ತಿಯ ಮನಸ್ಸಿನಲ್ಲಿ ತಳಮಳ ಆಗತೊಡಗಿತು ಹಾಗೆ ಅಲ್ಲಿಯೇ ಒಂದು ಸಣ್ಣ ಮನೆ ಕಂಡಿತು ಟ್ಯಾಕ್ಸಿಯಿಂದ ಇಳಿದು ಮನೆಯ ಬಾಗಿಲು ಬಡಿದ ಮನೆಯ ಒಳಗಿನಿಂದ ಹೇಳಿದರು ಯಾರೇ ಇದ್ದರೂ ಸಹ ಒಳಗೆ ಬರಬಹುದು ಬಾಗಿಲು ತೆರೆದಿದೆ ಅಂತ ಒಳಗಡೆ ಒಬ್ಬ ಮುದುಕಿ ತನ್ನ ಆಸನದಲ್ಲಿ ಕುಳಿತು ಭಗವದ್ಗೀತೆ ಓದುತ್ತಿದ್ದಳು ಆ ವ್ಯಕ್ತಿ ಕೇಳ್ತಾನೆ ಅಮ್ಮ ನಿಮ್ಮ ಅಪ್ಪಣೆ ಇದ್ದರೆ ನಿಮ್ಮ ಫೋನ್ ಯೂಸ್ ಮಾಡಬಹುದಾ ಅಂತ ಮುದುಕಿ ನಗುತ್ತಾ ಹೇಳ್ತಾಳೆ ಮಗನೇ ಯಾವ ಫೋನ್ ಇಲ್ಲಿ ಕರೆಂಟ್ ಇಲ್ಲ ಫೋನಿಲ್ಲ ಆದರೆ ನೀನು ಕುಳಿತುಕೋ ಎದುರುಗಡೆ ಮಜ್ಜಿಗೆ ಇಟ್ಟಿದ್ದೇನೆ ಕುಡಿ ನಿನ್ನ ಆಯಾಸ ಕಡಿಮೆ ಆಗುತ್ತದೆ ಹಾಗೂ ತಿನ್ನೋಕ್ಕೆ ಏನಾದರೂ ಹಣ್ಣು ಹಂಪಲ ಕೊಡುತ್ತೇನೆ ತಿನ್ನು ಇದು ಮುಂದಿನ ಪ್ರಯಾಣಕ್ಕೆ ಶಕ್ತಿ ಸಿಗುತ್ತದೆ ಎಂದು ಹೇಳಿದಳು ಅದಕ್ಕೆ ಡಾಕ್ಟರ್ ಧನ್ಯವಾದ ಹೇಳಿ ಮಜ್ಜಿಗೆ ಕುಡಿಯಲಾರಂಭಿಸಿದ ಮುದುಕಿ ತನ್ನ ಓದುವುದರಲ್ಲಿ ಗಮನ ಹರಿಸಿದಳು ಆ ಮುದುಕಿಯ ಪಕ್ಕದಲ್ಲಿ ನೋಡಿದ ಒಬ್ಬ ಸಣ್ಣ ಹುಡುಗ ಹಾಸಿಗೆಯಲ್ಲಿ ಮಲಗಿದ್ದ ಆ ಮುದುಕಿ ಆ ಹುಡುಗನಿಗೆ ಪದೇ ಪದೇ ಎಚ್ಚರಿಸ್ತಿದ್ದಳು ಮುದುಕಿ ತನ್ನ ಪಾಠ ಮುಗಿಸಿದಳು ಡಾಕ್ಟರ್ ಕೇಳ್ತಾನೆ ಅಮ್ಮ ನಿಮ್ಮ ಸ್ವಭಾವ ಮತ್ತು ಸಹಾಯ ನನ್ನ ಮೇಲೆ ಚಮತ್ಕಾರ ಮಾಡಿದೆ ತಾವು ನನ್ನ ಸಲುವಾಗಿ ಒಂದು ಪ್ರಾರ್ಥನೆ ಮಾಡಿ ಈ ವಾತಾವರಣ ಸ್ವಚ್ಛವಾಗಲಿ ಎಂದು ನನಗೆ ಪೂರ್ಣ ನಂಬಿಕೆ ಇದೆ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಆಗುತ್ತದೆ ಎಂದು ಹೇಳಿದ ಇದಕ್ಕೆ ಮುದುಕಿ ಹೇಳಿದಳು ಆ ಥರ ಏನೂ ಇಲ್ಲ ಮಗನೇ ನೀವು ನನ್ನ ಅತಿಥಿ ಇದ್ದೀರಿ ಅತಿಥಿ ದೇ ಅತಿಥಿ ಸೇವೆ ಈಶ್ವರನ ಆದೇಶ ನಾನು ನಿನ್ನ ಸಲುವಾಗಿ ಕೂಡ ಪ್ರಾರ್ಥನೆ ಮಾಡಿದ್ದೇನೆ ಪರಮಾತ್ಮನಿಗೆ ನನ್ನಿಂದ ಧನ್ಯವಾದಗಳು ಏಕೆಂದರೆ ಭಗವಂತ ನನ್ನ ಎಲ್ಲ ಪ್ರಾರ್ಥನೆ ಸ್ವೀಕಾರ ಮಾಡಿದ್ದಾನೆ ಇನ್ನೊಂದು ಪ್ರಾರ್ಥನೆ ಮಾಡಿದ್ದೇನೆ ಅದು ಅವನು ಯಾವಾಗ ಇಷ್ಟಪಡ್ತಾನೋ ಆವಾಗ ಸ್ವೀಕಾರವಾಗುತ್ತದೆ ಎಂದಳು ಡಾಕ್ಟರ್ ಕೇಳ್ತಾನೆ ಅದು ಯಾವ ಪ್ರಾರ್ಥನೆ ಎಂದು ಮುದುಕಿ ಹೇಳ್ತಾಳೆ ಇಲ್ಲಿ ಮಲಗಿರುವ ನಾಲ್ಕು ವರ್ಷದ ಮಗು ಇವನು ನನ್ನ ಮೊಮ್ಮಗ ಇವನ ತಂದೆ ತಾಯಿ ಇಬ್ಬರೂ ಜೀವಂತ ಇಲ್ಲ ಈ ಇಳಿವಯಸ್ಸಿನಲ್ಲಿ ಇವನ ಜವಾಬ್ದಾರಿ ನನ್ನ ಮೇಲೆ ಇದೆ ಡಾಕ್ಟರ್ ಹೇಳಿದ್ದಾರೆ ಈ ಹುಡುಗನಿಗೆ ಯಾವುದೋ ಭಯಂಕರ ರೋಗ ಇದೆ ಆರೋಗ್ಯದ ಚಿಕಿತ್ಸೆ ಇಲ್ಲ ಅಂತ ಅವರು ಹೇಳಿದರು ಒಬ್ಬ ಭಾಳ ಪ್ರಸಿದ್ಧವಾದ ಡಾಕ್ಟ್ರ್ ಇದ್ದಾರೆ ಅವರು ಹೆಸರು ಹೇಳಿದರು ಏನು ಚಂದ್ರಶೇಖರ್ ಅವರು ಇವನ ಆಪ್ರೇಷನ್ ಮಾಡಬಹುದು ಅಂತ ಆದರೆ ನಾನು ಈ ವಯಸ್ಸಿನಲ್ಲಿ ಅವನ ಹತ್ತಿರ ಹೋಗೋಕ್ಕೆ ಆಗುತ್ತಾ ಏನಾದರೂ ಮಾಡಿ ಅವ ಹುಡುಗನಿಗೆ ಕರೆದುಕೊಂಡು ಹೋದರೆ ಅವನು ನೋಡ್ತಾನೋ ಇಲ್ಲೋ ಅದಕ್ಕಾಗಿ ಕೊಳಲು ನುಡಿಸಿದವನಿಗೆ ಪ್ರಾರ್ಥನೆ ಮಾಡಿದ್ದೀನಿ ನನ್ನ ಕಷ್ಟ ಕಷ್ಟ ಪರಿಹಾರ ಮಾಡುವಂತ ಇದನ್ನು ಕೇಳಿದ ಡಾಕ್ಟ್ರನಿಗೆ ಕಣ್ಣೀರು ಬಂತು ದುಃಖದಿಂದ ಹೇಳ್ತಾನಮ್ಮ ನಿಮ್ಮ ಪ್ರಾರ್ಥನೆಯ ಶಕ್ತಿ ವಿಮಾನವನ್ನೇ ಕೆಳಗಡಿಸಿದೆ ಆಕಾಶದಲ್ಲಿ ಸಿಡಿಲು ಗುಡುಗು ಮೂಡಿಸಿದೆ ನನಗೆ ನನ್ನ ದಾರಿಯೇ ತಪ್ಪಿಸಿತು ಏಕೆಂದರೆ ನನಗೆ ಇಲ್ಲಿಯ ತನಕ ಕರೆದುಕೊಂಡು ಬರುವ ಸಲುವಾಗಿ ಹೇದವರೇ ನನಗೆ ನಂಬಿಕೆ ಆಗುತ್ತಿಲ್ಲ ಏಕೆಂದರೆ ಕೃಷ್ಣನು ಒಂದು ಪ್ರಾರ್ಥನೆ ಸ್ವೀಕಾರ ಮಾಡಿ ತನ್ನ ಭಕ್ತಾದಿಗಳನ್ನು ಈ ಥರ ಸಹಾಯ ಮಾಡುತ್ತಾನೆ ಎಂದು ಹೇಳಿಕೊಂಡ ಗೆಳೆಯರೆ ಈಶ್ವರನು ಸರ್ವಶಕ್ತಿಶಾಲಿಯಾಗಿದ್ದಾನೆ ಯಾವಾಗ ಮನುಷ್ಯನು ಹತಾಶನಾಗುತ್ತಾನೆ ಅದೇ ಸಂದರ್ಭದಿಂದ ಭಗವಂತನ ಕೃಪೆ ಪ್ರಾರಂಭವಾಗುತ್ತದೆ